ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಯಡಿಯೂರಪ್ಪ ಮುಂದಿನ ಅವಧಿವರೆಗೂ ಮುಂದುವರಿಯುತ್ತಾರೆ ಎಂದು ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಹೇಳಿದರು ಮಂಗಳವಾರ ನಗರದ ಸರ್ದಾರ್ ಮೈದಾನದ ತಮ್ಮ ಕಚೇರಿಯಲ್ಲಿ ವಿವಿಧ ಪುರೋಹಿತರಿಗೆ ಆಹಾರ ಕಿಟ್ ವಿತರಿಸಿ ಮಾತನಾಡಿದವರು ರಾಜ್ಯದಲ್ಲಿ ಸಿಎಂ ಯಡಿಯೂರಪ್ಪ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ನಾನೇ ಸ್ವತಃ ನಾಳೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಸ್ವಾಗತಕ್ಕೆ ಹೋಗುತ್ತಿದ್ದೇನೆ ಎಂದರು ಮನೆಯಲ್ಲಿ ಮಾನಸಿಕ ಇದು ಇದ್ದೇ ಇರುತ್ತದೆ ಆದರೆ ಅದು ಎಲ್ಲವನ್ನೂ ಮೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊರೋನಾ ಪರಿಸ್ಥಿತಿಯಲ್ಲಿ ಕೊರೋನಾದಲ್ಲಿ ಸತ್ತಂತ ಕುಟುಂಬಕ್ಕೆ 1 ಲಕ್ಷವನ್ನು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ 749 ಕೋಟಿ ರೂಪಾಯಿ ಈ ಅನ್ಆರ್ಗನೈಸ್ಡ್ ವರ್ಕರ್ಸ್ ಗೆ ಕೂಲಿ ಕಾರ್ಮಿಕರಿಗೆ ಬಿಡುಗಡೆ ಮಾಡಿದ್ದಾರೆ 3000 ರೂಪಾಯಿ ಅಂತೆ ನೇಕಾರರಿಗೆ 2000 ರೂಪಾಯಿ ಅಂತೆ ಬಿಡುಗಡೆ ಮಾಡಿದ್ದಾರೆ ಕೆಲಸ ನಡೆದಿದೆ ಹೀಗಾಗಿ ಇಂತ ಮುಖ್ಯಮಂತ್ರಿ ಈ ರಾಜ್ಯದಲ್ಲೇ ಇಲ್ಲ ರಾಷ್ಟ್ರದಲ್ಲೂ ಇಲ್ಲ ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರಲ್ಲ ಎಲ್ಲರನ್ನೂ ಮಾತಾಡಿಸ್ತಾರೆ ಅವರಿಗೆ ಏನು ಅಪೇಕ್ಷೆ ಇದೆ ಏನು ಮಾಡಬೇಕಾಗಿದೆ ಪರಿಸ್ಥಿತಿನೇ ಹಾಗೆ ಇದೆ ಅವರ ಅಪೇಕ್ಷೆ ಈಗ ಅಭಿವೃದ್ಧಿ ಪ್ರತಿ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಯಸ್ತಾರೆ ಅಭಿವೃದ್ಧಿ ಆಗಲೇಬೇಕು ಅವರು ಆರಿಸಿ ಬಂದಿದ್ದಾರೆ ಆದರೆ ಪರಿಸ್ಥಿತಿಯೂ ಕೂಡ ಹಾಗೆ ಇದೆ ಮುಖ್ಯಮಂತ್ರಿ ಇದನ್ನೆಲ್ಲ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಪೂರ್ಣ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅರುಣ್ ಸಿಂಗ್ಗೆ ನೇರವಾಗಿ ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅರುಣ್ ಸಿಂಗ್ ನಾಳೆ 3:30 ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾನೇ ಅವರನ್ನು ಕರ್ಲಿಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಬಂದ ಮೇಲೆ ಇಲ್ಲಿ ಹೋದಂತ ಕೆಲವೊಂದು ಎಂಎಲ್ಎಗಳು ಕೆಲವೊಬ್ಬರು ಸಚಿವರುಗಳು ಅವರು ಮುಖ್ಯಮಂತ್ರಿ ತುಂಬಾ ಈ ಸಂದರ್ಭದಲ್ಲಿ ಸುನೀಲ್ ಸದಾನಂದ್ ಗುಂಡಪ್ಪನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಹದೇವ್ ಪವಾರ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ